कर्तव्य मरेतु बण्ण आडिद तहसीलदार मत्तु सिब्बंदिगळु कर्नाटक रक्षणा वेदिके आक्रोश। यादगिरी जिले सुरपुर तालूकिन दंडाधिकारी कचेरी निन्ने मार्च 7/2023 सार्वजनिक तम केस कार्य तहसीलदार कचेरी तेरेदिद्दरू ओब्ब सिब्बंदी इरलिल्ला। ई कुरितु कर्नाटक रक्षणा वेदिके शिवरामेगौडर बणद जिला उपाध्यक्ष एसी रवरिगे करे माडिद्रे वर्किंग डे इदे यावुदे रजे इल्ल एंतारे। तहसीलदार कचेरी यारू इल्ल बण्ण आडलु होगिद्दारे एंद्रे विचारणे माडि क्रम कैगोळ्ळुत्तेवे एंदु तिळिसिद्दारे एंदु ಯಂಕಪ್ಪ ಮಕಾಶಿ ತಿಳಿಸಿದ್ದಾರೆ। ಅದೇನೇ ಆಗಲಿ ದಂಡಾಧಿಕಾರಿಗಳ ಕಚೇರಿ ಅಂದ್ರೆ ಒಂದು ದೊಡ್ಡ ಜವಾಬ್ದಾರಿಯುತವಾಗಿರುತ್ತೆ। ತಾಲ್ಲೂಕಿನ ಗ್ರಾಮ ಹಳ್ಳಿ ಹೋಬಳಿ ಮಟ್ಟದಲ್ಲಿ ರೈತರು ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ಬರ್ತಾರೆ। ಆದರೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಮರೆತು ಯಾರು ಹೇಳುವವರು ಕೇಳುವವರು ಇಲ್ಲದಂತೆ ಮನಬಂದಂತೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಮೇಲಧಿಕಾರಿಗಳು ಈ ಕುರಿತು ತನಿಖೆ ನಡೆಸಿ ಕರ್ತವ್ಯ ಲೋಪ ಮರೆತಿರುವ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಮುಂದಾಗ್ತಾರಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಿದೆ। ನಬಿ ರಸೂಲ್ ಎಂ ನದಾಫ್, ಜೆಕೆ ನ್ಯೂಸ್ ಕನ್ನಡ, ಸುರಪುರ। ಮಾಪುರ ಅಂತ ಹೇಳಿ ಪೇಟಮಪುರ ಇಲ್ಲಿ ಇವತ್ತು ಕಚೇರಿ ಎಲ್ಲ ಚಾಲ ಇದೆ ಅಂತ ಹೇಳಿ ನಾವು 10 ಗಂಟೆ ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿ ಬಂದು ಕುಂತ್ಕೊಂಡಿದ್ದೀವಿ। ತಹಸೀಲ್ದಾರ್ ಇಲ್ಲ, ಒಬ್ಬರು ಕಲೆಕ್ಟರ್ ಇಲ್ಲ, ಯಾರೂ ಇಲ್ಲ। ಬೀಗ ಹಾಕೊಂಡು ಹೋದವರು ಹೋಗಿದ್ದಾರೆ, ಇನ್ನು 3 ಗಂಟೆ ಆಗುತ್ತೆ, ಇನ್ನು ಒಬ್ಬರು ಬಂದಿಲ್ಲ ಇಲ್ಲಿ ಸುರಪುರದಲ್ಲಿ। ಇದೆ ತರ ಆದ್ರೆ ಜನರೆಲ್ಲ ಇಲ್ಲಿ ಯಾವ ರೀತಿ ಇದು ಮಾಡಿದಂಗ ಮಾಡಂಗಾರ ಇಲ್ಲಿ ಈ ತರ ಹಿಂಗೇ ದಿನ ಒಂದ ಕಾಲ ಹಿಂಗೇ ಮಾಡ್ತಾ ಇದ್ದಾರೆ। ಹಬ್ಬ ಒಂದು ಉಳಿ ಒಂದು ಬಂದಾಗ ಇದ್ದಾಗ ನಂಗೆ ಇಲ್ಲಾದಾಗ ನಂಗೆ ಅಂದ್ರೆ ಇದೆ ತರ ಮಾಡಿದ್ರೆ ಅವರು ಇಲ್ಲಿ ಜನ ಯಾವ ತರ ಇದು ಮಾಡ್ಕಂತಾರೆ ಅಂತ ಅವರೆಲ್ಲ ಗೊತ್ತಾಗಬೇಕು ಅಂತ ಹೇಳಿ ನಾವು ಇಲ್ಲಿ ಸ್ಪಂದವಾಗಿ ನಾವು ಈ ತರ ಹೇಳ್ತಾ ಇದ್ದೀವಿ। ಇಲ್ಲಿ ಎಲ್ಲ ಇಲ್ಲಿ ಕಾಯ್ದು ಕುಂತಿದ್ರು ಯಾರು ಬರ್ತಾ ಇಲ್ಲ। ಇವತ್ತು ಆದು ಡೇ ಸೂಟ್ ಎಂಬುದೇ ಇಲ್ಲ ಅವರಿಗೆ, ಆದ್ರೂ ಇವತ್ತು ಇವತ್ತೆಲ್ಲ ಇಲ್ಲ ಇಲ್ಲ ಅಧಿಕಾರಿಗಳು। ಓಕೆ ರೀ, ನಮಸ್ಕಾರ, ನಾನು ಯಂಕಪ್ಪ ತಂದೆ ದೊಡ್ಡಶೇಷಪ್ಪ ಮಕಾಶ್ ಅಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆಯ ಶಿವರಾಮೇಗೌಡರ ಜಿಲ್ಲಾ ಉಪಾಧ್ಯಕ್ಷ। ನಿನ್ನೆ 7/3/2023 ರಂದು ಹೋಳಿ ಹಬ್ಬ ಆಚರಣೆ ಮಾಡುವಂತದ್ದು ಸುರಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಎಲ್ಲ ಸಿಬ್ಬಂದಿಗಳು ಮತ್ತು ತಹಸೀಲ್ದಾರ್ ಅಧಿಕಾರಿಗಳು ಹೋಳಿ ಹಬ್ಬ ಆಚರಣೆಯಲ್ಲಿ ತೊಡಗಿಸಿಕೊಂಡಿದ್ದು ಸುರಪುರ ತಾಲೂಕಿನಾದ್ಯಂತ ಎಲ್ಲ ಜನರು ಹಲವಾರು ಸಮಸ್ಯೆಗಳನ್ನು ಒತ್ತುಕೊಂಡು ಬಂದಿರುತ್ತಾರೆ। ಅವರ ಸಮಸ್ಯೆಗಳನ್ನು ಆಲಿಸದೆ ಎಲ್ಲ ಸರ್ಕಾರಿ ನೌಕರಸ್ಥರು ತಹಸೀಲ್ ಆಫೀಸ್ನಲ್ಲಿ ಒಂದು ಹೋಳಿ ಆಡುವಂತ ಒಂದು ಹಬ್ಬದಲ್ಲಿ ನಿರತರಾಗಿರುತ್ತಾರೆ। ಈ ಒಂದು ಸಮಸ್ಯೆಯನ್ನು ಮನಗೊಂಡು ನಮ್ಮ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ಈ ಒಂದು ತಹಸೀಲ್ ಆಫೀಸಲ್ಲಿ ಒಂದು GPS ವಿಡಿಯೋ ಮತ್ತು ಫೋಟೋ ಸಮೇತ ಸೆರೆ ಹಿಡಿದು ಮಾನ್ಯ ಎಸಿ ಸಾಹೇಬರು ಮತ್ತು ಡಿಸಿ ಸಾಹೇಬರಿಗೆ ಈ ಒಂದು ವಿಷಯವನ್ನು ಅವರ ಗಮನಕ್ಕೆ ತಂದಾಗ ಅವರು ಕೂಡ ಈ ಒಂದು ಸ್ಥಳೀಯ ರಜೆ ಘೋಷಣೆ ಮಾಡಿದನೆ ಕಂದಾಯ ಇಲಾಖೆಯಲ್ಲಿ ತಹಸೀಲ್ದಾರ್ ಆಫೀಸ್ ತಹಸೀಲ್ದಾರರು ಮತ್ತು ಅವರ ಒಂದು ಅಧಿಕಾರಿಗಳು ಸ್ಥಳೀಯ ರಜೆ ತೆಗೆದುಕೊಳ್ಳದನೆ ಈ ಒಂದು ಜನರಿಗೆ ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ ರಜೆ ಘೋಷಣೆ ಮಾಡದೆ। ನಿನ್ನೆ ದಿನ ನಾನು ಕೂಡ ನನ್ನ ವೈಯಕ್ತಿಕ ಒಂದು ಜಮೀನಿನ ಪಾಣಿ ತಿದ್ದುಪಡಿ ಕಾರ್ಯಕ್ಕೆ ತಹಸೀಲ್ ಆಫೀಸ್ಗೆ ಬಂದಾಗ ಇಲ್ಲಿ ತಹಸೀಲ್ದಾರ್ ಆಫೀಸ್ ತಹಸೀಲ್ದಾರ್ ಸಾಹೇಬರು ಹಾಗೂ ಅವರ ಒಂದು ಸಿಬ್ಬಂದಿಗಳು ಕೂಡ ಕರ್ತವ್ಯಕ್ಕೆ ಗೈರುಹಾಜರಾಗಿ ಈ ಒಂದು ಹೋಳಿ ಹಬ್ಬ ಆಡಲಿಕ್ಕೆ ಹೋಗಿರುತ್ತಾರೆ। 10:30 ನಾನು ಬಂದಿದ್ದೆ, ಮಧ್ಯಾಹ್ನವರೆಗೂ ಕಾಯ್ದು ಮತ್ತು ಮಧ್ಯಾಹ್ನದಿಂದ ಮತ್ತು 6 ಗಂಟೆವರೆಗೂ ಕೂಡ ಕಾಯ್ದರು, ಯಾವುದೇ ಸಿಬ್ಬಂದಿಗಳು ಬಂದಿರುವುದಿಲ್ಲ। ಹಾಗಾಗಿ ಏನಪ್ಪ ಅಂತಾರೆ ಅವತ್ತಿನ ದಿನ ಸಂಪೂರ್ಣವಾಗಿ ಅವರು ರಜೆ ತೆಗೆದುಕೊಂಡರು ಅಂತ ಹೇಳ್ಬೋದು। ಹಾಗೂ ಈ ತಹಸೀಲ್ದಾರ್ ಅಧಿಕಾರಿಗಳು ಒಬ್ಬ ತಾಲೂಕಿನ ದಂಡಾಧಿಕಾರಿ ಆಗಿರುವಂಥವರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ತಾವೇನಪ್ಪ ಅಂತ ಸ್ಥಳೀಯ ರಜೆ ಘೋಷಣೆ ಮಾಡದೇನೆ ಒಂದು ಕಾನೂನು ಬಾಹಿರವಾಗಿ ಒಂದು ಶಿಸ್ತುಬದ್ಧವಾದ ಕ್ರಮವನ್ನು ಜರುಗಿಸಿದೆ ಏನಪ್ಪ ಅಂತಂದರೆ ಹೋಳಿ ಹಬ್ಬಕ್ಕೆ ರಜೆ ಘೋಷಣೆ ಮಾಡಿ ತಮ್ಮ ಸಿಬ್ಬಂದಿಯೊಂದಿಗೆ ರಜೆ ಮಾಡಿ ಏನಪ್ಪ ಅಂತ ಸಾರ್ವಜನಿಕ ತೊಂದರೆ ಮಾಡ್ಯಾರ ಅಂತ ಹೇಳ್ಬೋದು। ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್ ಶರ್ಟಿಂಗ್ ಸಾರೀಸ್, ಡ್ರೆಸ್ ಮೆಟೀರಿಯಲ್, ಮದುವೆ ಸಮಾರಂಭಗಳ ಹಾಗೂ ಎಲ್ಲಾ ತರಹದ ಲೇಡೀಸ್ ಜೆಂಟ್ಸ್ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ। ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ।